ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ರಾಜ್ಯದ ಎಲ್ಲೆಡೆ ಆಚರಿಸಲಾಯಿತು. ಅದರಲ್ಲೂ ರಾಜಧಾನಿ ಬೆಂಗಳೂರನ್ನು ಕೇಳಬೇಕಾ? ಸರ್ಕಾರದ ರಾಜ್ಯೋತ್ಸವದ ಜೊತೆ ಹಲವು ಸಂಘ ಸಂಸ್ಥೆಗಳು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದವು. ಅದರ ಒಂದು ವರದಿ ಇಲ್ಲಿದೆ. ಕರುಣಾಡ ತಾಯಿ ಸದಾ ಚಿನ್ನಯಿನಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ. ಕರುಣಾಡ ತಾಯಿ ಸದಾ ಚಿನ್ನಯಿ. ಬೆಂಗಳೂರಲ್ಲಿ ಇವತ್ತು ರಾಜ್ಯೋತ್ಸವದ ಸಂಭ್ರಮ. ಕಂಠೀರವ ಸ್ಟೇಡಿಯಂನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರುಬಾರು ಜೋರಾಗಿತ್ತು. ಅದರಲ್ಲೂ 10,000 ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಪಥಸಂಚಲನ ಆಕರ್ಷಕವಾಗಿತ್ತು. ಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿ ಸದಾನಂದ ಗೌಡರು ಪಾರಿವಾಳ ಬಲೂನ್ ಹರಿಬಿಟ್ರು. ವಿದೇಶ ಪ್ರಯಾಣಕ್ಕೆ ಹೋಗಿರೋ ಮೇಯರ್ ಶಾರದಮ್ಮ ಅವರ ಅನುಪಸ್ಥಿತಿಯಲ್ಲಿ ಬಿಬಿಎಂಪಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿತು. ಉಪಮಹಾಪೌರರಾದ ಹರೀಶ್ ಹಾಗೂ ಪಾಲಿಕೆ ಆಯುಕ್ತ ಸಿದ್ದಯ್ಯ ಧ್ವಜಾರೋಹಣ ಮಾಡಿದ್ರು. ಧ್ವಜಾರೋಹಣದ ನಂತರ ಸಿದ್ದಯ್ಯ ಹಾಡು ಹೇಳೋ ಮೂಲಕ ಜನರ ಮನಸೆಳೆದ್ರು. ಸಂಗ್ರಾಮದೇ ಈ ಜೀವ ಹೋರಾಡಿ ಬೆಂದಾಗಿದೆ. ಕನ್ನಡ ವಾಟಾಳ್ ಪಕ್ಷದಿಂದ ಪುರಭವನದಲ್ಲಿ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಇನ್ನೊಂದೆಡೆ ಹಲಸೂರು ಬನ್ನಪ್ಪ ಪಾರ್ಕ್ನಲ್ಲಿ ನಾನಾ ಕನ್ನಡ ಪರ ಸಂಘಟನೆಗಳು ರಾಜ್ಯೋತ್ಸವ ಆಯೋಜಿಸಿದ್ವು. ಕನ್ನಡ ಭಾಷೆಗೆ ಅಪಾರ ಸೇವೆ ಸಲ್ಲಿಸಿರೋ ಮಾ ರಾಮಮೂರ್ತಿಯ ಆಸೆಯನ್ನ ಇವತ್ತು ನೆರವೇರಿಸಲಾಯಿತು. ನೆಲಮಂಗಲದ ನಾಟ್ಯಭೂಷಣ ಕಲಾ ಕೇಂದ್ರ ಹಾಗೂ ರಾಷ್ಟ್ರಧ್ವಜ ನಾಡಧ್ವಜ ಸಂರಕ್ಷಣಾ ಸಮಿತಿ ವತಿಯಿಂದ ಅತಿ ದೊಡ್ಡದಾದ ಬಾವುಟವನ್ನು ಅನಾವರಣಗೊಳಿಸಲಾಯಿತು. ಮೊದಲ ಬಾರಿಗೆ ಕನ್ನಡ ಬಾವುಟ ತಯಾರಿಸಿದ ಹೆಗ್ಗಳಿಕೆ ಇರೋ ರಾಮಮೂರ್ತಿ ಅವರ ಪತ್ನಿ ಕಮಲಮ್ಮ ಸಮಾರಂಭದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. 150-100 ಅಡಿ ಅಳತೆಯ ಕನ್ನಡ ಧ್ವಜವನ್ನು ತಯಾರಿಸಲು ಸುಮಾರು 2,000 ಮೀಟರ್ ಬಟ್ಟೆಯನ್ನು ಬಳಸಿದ್ದು 20 ಹೆಚ್ಚು ಮಂದಿ 60 ದಿನಗಳ ಕಾಲ ಇದನ್ನು ತಯಾರಿಸಿದ್ದಾರೆ. ಚಾಮರಾಜಪೇಟೆಯಲ್ಲಿ ಏರ್ಪಡಿಸಿದ ಕನ್ನಡ ರಾಜ್ಯೋತ್ಸವದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಧ್ವಜಾರೋಹಣ ನೆರವೇರಿಸಿದರು. ಇನ್ನೊಂದೆಡೆ ಡಿಜೆಹಳ್ಳಿಯಲ್ಲಿ ಸ್ಮಶಾನದಲ್ಲಿ ಗಿಡಗಳನ್ನು ನೆಡುವ ಮೂಲಕ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಜಯ ಕರ್ನಾಟಕ ಸಂಘಟನೆಯ 350 ಹೆಚ್ಚು ಕಾರ್ಯಕರ್ತರು ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸುವ ಎಲ್ಲರಿಗೂ ಸಿಹಿ ಹಂಚಿದ್ರು. ಅಲ್ಲದೆ ಎಂಜಿ ರಸ್ತೆಯಿಂದ ಸಿಎಂಎಚ್ ರಸ್ತೆಯವರೆಗೂ ಪ್ರಯಾಣ ಮಾಡಿದ್ರು. ನಂತರ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು. ಸುವರ್ಣ ವಾರ್ತೆ ಬೆಂಗಳೂರು. ಕನ್ನಡ ರಕ್ಷಣಾ ವೇದಿಕೆ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಿತು. ಪ್ರವೀಣ್ ಶೆಟ್ಟಿ ಮತ್ತು ಶಿವರಾಮಗೌಡ ಬಳಗದ ಕರವೇ ತಂಡ ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಮಲ್ಲೇಶ್ವರಂ ಮೈದಾನದವರೆಗೆ ಮೆರವಣಿಗೆ ನಡೆಸಿತು. ನಾನಾ ನೃತ್ಯಗಳು ನೋಡುಗರ ಮನ ತಣಿಸಿದವು. ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಇನ್ನೊಂದೆಡೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. 50 ಸಾಧಕರಿಗೆ ಮುಖ್ಯಮಂತ್ರಿ ಸದಾನಂದ ಗೌಡ ಪ್ರಶಸ್ತಿ ಪ್ರದಾನ ಮಾಡಿದರು. 1,00,000 ನಗದು ಮತ್ತು 20 ಗ್ರಾಂ ಚಿನ್ನದ ಪದಕವನ್ನೊಳಗೊಂಡ ಪ್ರಶಸ್ತಿ ಇದಾಗಿದೆ. ಜನರಿಗೆ ಸಮೂಹ ಮಾಧ್ಯಮದ ಅವಶ್ಯಕತೆ ಮತ್ತು ಪ್ರಾಮುಖ್ಯತೆಯನ್ನು ಮನಗಾಣುವಂತೆ ಮಾಡುವ ಉದ್ದೇಶ ಹೊಂದಿರುವ ಶ್ರೀ ಜಗದೀಶ್ ಅವರು ಒಬ್ಬ ಜನಪ್ರಿಯ ಪತ್ರಕರ್ತ. ಶ್ರೀ ಜಗದೀಶ್ ಮರ್ಯಾದಿ ಅವರಿಗೆ ಅಭಿನಂದನೆಗಳು. ಇದೀಗ ನಾಡಿನ ಜನಪ್ರಿಯ ಸಂಪಾದಕರು ಹಾಗೂ ಅಂಬೇಕರ್ ವಿಶ್ವೇಶ್ವರ ಭಟ್ ಅವರ ಗ್ಯಾಲರಿಯಲ್ಲಿ ಪಳಗಿದ ಶ್ರೀ ಪ್ರತಾಪ್ ಸಿಂಹ ಅವರು ವಿಜಯ ಕರ್ನಾಟಕ ಹಾಗೂ ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಪ್ರತಿಷ್ಠಿತ ಸಂಪಾದಕೀಯವನ್ನು ಬರೀತಾ ಇದ್ದಾರೆ. ಪತ್ರಿಕಾ ತುಂಬಾನೇ ಖುಷಿಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇರೋದು ನನ್ನ ಸಂಪಾದಕರು ಗುರುಗಳಾದಂಥ ವಿಶ್ವೇಶ್ವರ ಭಟ್ರು. ನನ್ನ ಬರವಣಿಗೆಗೆ ಸ್ವಾತಂತ್ರ್ಯ, ನನ್ನ ವಿಷಯ ಆಯ್ಕೆಗೂ ಕೂಡ ಸ್ವಾತಂತ್ರ್ಯ, ವೇದಿಕೆ ಎಲ್ಲದನ್ನು ಕಲ್ಪಿಸಿಕೊಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿರುವಂಥ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಹೊರನಾಡ ಕನ್ನಡಿಗರಿಗಾಗಿ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮುಂಬೈಯಲ್ಲಿ ತುಂಬ ಹೊರನಾಡಿನ ಕನ್ನಡಿಗರಿದ್ದಾರೆ. ಈ ಎಲ್ಲ ಗೌರವವು ಮುಂಬೈಯ ಎಲ್ಲ ಸಮಾಜದ ತುಳು ಕನ್ನಡಿಗರ. ಕರ್ನಾಟಕದಲ್ಲಿ ಕನ್ನಡಿಗರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದು ಸಾಮಾನ್ಯ, ಆದರೆ ನಮ್ಮ ಮಣ್ಣಿನಲ್ಲಿ ಕನ್ನಡೇತರರು ರಾಜ್ಯೋತ್ಸವ ಆಚರಿಸೋದು ವಿಶೇಷ. ಅಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ ಬೆಂಗಳೂರಿನ ಸೇಂಟ್ ಜಾನ್ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇಲ್ಲಿನ ಕರ್ನಾಟಕ ನಾಯರ್ ಸೇವಾ ಸಂಸ್ಥೆಯವರು ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ಕನ್ನಡದ ಝಂಡಾಗಳನ್ನು, ಬಾವುಟಗಳನ್ನು ಹಿಡಿದು ನೂರಾರು ಮಲಯಾಳಿ ಬಂಧುಗಳು ಪಾಲ್ಗೊಂಡಿದ್ದರು. ಭೂಮಿನಲ್ಲಿ ನಾವಿರುವಾಗ ಇಲ್ಲಿ ರಾಜ್ಯೋತ್ಸವ ನಾವು ಮಾಡ್ಕೊಂಡಿಲ್ಲ ಅಂದರೆ ನಾವು ನಮ್ಮ ತಾಯಿನ ಮರ್ತಂಗೆ ತಾನೇ. ಅದಕ್ಕೆ ಇಲ್ಲಿ ನಾವು ಮಾಡೋದಕ್ಕೆ ಇನ್ನೂ ಸುಮಾರು ಕರ್ನಾಟಕ ರಾಜ್ಯೋತ್ಸವ ಅಂತ ಮಾತ್ರ ಅಲ್ಲ, ಯಾವುದೇ ಕರ್ನಾಟಕದ ಹಬ್ಬ ಯಾವುದೇ ಇರಲಿ ಅದು ಆ್ಯಕ್ಚುಲಿ ಸರಿಯಾಗಿ ಹೇಳಿದ್ರೆ ಕನ್ನಡದವ್ರು ಮಾಡೋದಕ್ಕಿಂತ ಹೆಚ್ಚಿನಾಗಿ ನಾವೇ ಮಾಡ್ತಾಯಿದ್ರು. ಅದು ಆ್ಯಕ್ಚುಲಿ ನಮ್ಮ ಆಫೀಸ್ ಹತ್ರನೇ ಬಡ ಜನಗಳಿಗೆ ಸ್ವಲ್ಪ ನಮ್ಮ ಕೈಯಲ್ಲಿ ಆಗೋ ಸಹಾಯಗಳು ಮಾಡಿದ್ದೀವಿ. ಇವತ್ತೊಂದು 2-3 ಸಂಸ್ಥೆಗಳಲ್ಲಿ ಮಾಡಬೇಕಾಗಿದೆ. ಇನ್ನು ಇವತ್ತು ಮೂರು ವಯಸ್ಸಿರೋ ಒಂದು ಮಗುಗೆ ಹಾರ್ಟ್ ಆಪರೇಷನ್, ಅದಕ್ಕೆ ನಾವು ಸ್ವಲ್ಪ ಫಂಡ್ ಕಲೆಕ್ಟ್ ಮಾಡಬೇಕು. ಸೊ ನಮ್ಮಲ್ಲಿ ಎಲ್ಲರೂ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮರೆವೆ ನಿಜ. ಕನ್ನಡಿಗರು ನವೆಂಬರ್ ತಿಂಗಳಲ್ಲಿ ಕನ್ನಡದ ಅಭಿಮಾನಿಗಳಾಗ್ತಾರೆ. ಆದರೆ ಹಿರಿಯ ನಿರ್ದೇಶಕ ಸಿ ವಿ ಶಿವಶಂಕರ್ 15 ವರ್ಷದ ಹಿಂದೆಯೇ ಕನ್ನಡ ಕುವರ ಚಿತ್ರಕ್ಕೆ ಹಾಡು ಬರೆದಿದ್ದರು. ಕನ್ನಡದ ಹಿರಿಮೆ ಗರಿಮೆಯನ್ನು ತೋರಿದರು. ಹಾಡೇನೋ ಪ್ರಚಲಿತವಾಯಿತು. ಕನ್ನಡಿಗರಿಗೆ ಇದೊಂದು ರೀತಿ ರಾಷ್ಟ್ರಗೀತೆಯೇ ಆಗಿ ಹೋಯಿತು. ಆದರೆ ಚಿತ್ರವೇ ತೆರೆಗೆ ಬರ್ತಿರಲಿಲ್ಲ. ಇದೇ ನೋವಿನಲ್ಲಿದ್ದ ಶಿವಶಂಕರ್ ಅವರಿಗೆ ಈಗ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಕನ್ನಡ ಕುವರನಿಗೆ ಬಿಡುಗಡೆ ಭಾಗ್ಯವೂ ಲಭಿಸ್ತಾ ಇದೆ. ರಾಜ್ಯ ಸರ್ಕಾರವೇ ಇದನ್ನು ಬಿಡುಗಡೆ ಮಾಡೋದಕ್ಕೆ ಮುಂದೆ ಬಂದಿದೆ. ಹುಡುಗತನ ಇರೋ ಎಲ್ಲ ಮುದುಕರ್ನು ಬಾಯ್ ಅಂತ ಕರಿಬಹುದು. ನೀವು ಒಂಥರ ಬಾಯ್ ಇದ್ದಾಗೆ. ಹಂಪೆಯ ಕಲ್ಲಿನ ವಿಗ್ರಹ ಒಂದು ಕನ್ನಡ ಚರಿತೆಯ ಹೇಳುತ್ತಿದೆ. ಗತವೈಭವದ ಸುಂದರ ದಿನಗಳ ನೆನಪಿಸಿ ನೆನಪಿಸಿ ಹೇಳುತ್ತಿದೆ. ಮೇಷ್ಟ್ರೇ, ಇಷ್ಟು ಅವಮಾನ ಆದ್ರೂ ನಾವು ಸುಮ್ಮನೆ ಇರ್ಬೇಕೇನು? ಏನೇ ಆದ್ರೂ ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಡೆಯು ಕನ್ನಡ, ನುಡಿಯು ಕನ್ನಡ, ಕನ್ನಡ ನಾಡಿನ ಸಿರಿಯಲ್ಲ ಕನ್ನಡ. ಎಷ್ಟೊಂದು ಚಂದವೆ ತಾಯಿ, ಜನ್ಮ ಕೊಟ್ಟ ಕನ್ನಡ ತಾಯಿ, ಎಷ್ಟೊಂದು ಚಂದವೆ ತಾಯಿ ಜನ್ಮ.